ನಮ್ಮ ಹುಡುಗ ಹೇಳ್ತದೇ ದಿಢೀರ್ ಶ್ರೀಮಂತ ಆಗ್ಬೇಕಂದ್ರೆ ರಾಜಕಾರಣಿ ಆಗ್ಬೇಕಂತೆ, ಏನ್ ಹೇಳ್ತೀರಿ? ಖಂಡಿತ ಖಂಡಿತ, ಅದು ಒಂಥರ ಹೊಸ ಬಿಸ್ನೆಸ್ ಮಾಡೆಲ್ ಅಲ್ವಾ. ಇತ್ತೀಚೆಗೆ ನಾವು ಬಿ ಬಿ ಎಂ ಪಿ ಅವರು ಅವ್ರ ಬಜೆಟ್ನ ಪ್ರೊಡ್ಯೂಸ್ ಮಾಡೇ ಇಲ್ಲ ಇದುವರೆಗೂ. ಜನಸಾಮಾನ್ಯರಿಗೆ ದುಡ್ಡು ಎಲ್ಲಿ ಬರ್ತಿದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ, ನಾವು ಕಟ್ಟೋ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತೇ ಆಗ್ತಿಲ್ಲ. ಯಾರಿಗೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಏನೋ ಹೇಗೋ ಬದುಕ್ತಾ ಇದ್ದೀವಿ. ಅದಕ್ಕೆ ಅವರು ಖಂಡಿತ ಕರೆಕ್ಟಾಗಿ ಇರೋದು ಹಾಕ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಿ? ಕರೆಕ್ಟ್ ಸರ್, ಅವ್ರು ಹೇಳಿರೋದು, ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. ಏನು ಕೆಲಸ ಮಾಡಿದ್ರು, ಸಂಪಾದನೆ ಮಾಡಿದ್ರು ನಾವು ಶ್ರೀಮಂತರಾಗಲ್ಲ, ರಾಜಕಾರಣಿ ಆದರೆ ಶ್ರೀಮಂತರಾಗ್ಬೋದು. 100 ಕರಪ್ಷನ್ ಮಾಡಿ ಆಗ್ಬೋದು. ನಮ್ಮ ದುಡ್ಡು ಅವರು ತಿಂದ್ಬಿಟ್ಟು ಎಲ್ಲ ಫ್ರೀ ಕೊಡ್ತೀನಿ ಅಂತಾರೆ. ನಾವು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಅವ್ರು ಫ್ರೀ ಕೊಡೋದು ಏನು ನೆಸೆಸಿಟಿ ಇರಲಿಲ್ಲ. ಅದು ಅಂದವ್ರಿಗೆ ಓಟ್ ಹಾಕೋನು ಪ್ರಯೋಜನ ಇಲ್ಲ. ಬನ್ನಿ, ಅವನಿಗೆ ದಿಢೀರಂತ ಶ್ರೀಮಂತ ಆಗಬೇಕು ಅಂತ ಆಸೆ ಇದೆ ಅಂತೆ, ನೀವು ಒಂಚೂರು ಟಿಪ್ಸ್ ಕೊಡ್ಬೇಕು ಅವನಿಗೆ. ಬನ್ನಿ. ಕರೆಕ್ಟ್, 100% ಕರೆಕ್ಟ್ ಆಗಿದೆ ರೀ ಕಾನ್ಸೆಪ್ಟ್ ಇದು. ದುಡ್ಡು ಆಗ್ಬೇಕು, 1,000 ರೂಪಾಯಿ ಆಗಬೇಕು, 10,000 ರೂಪಾಯಿ ತೆಗಿಬೇಕು. ರಾಜಕೀಯದಲ್ಲಿ ಅಷ್ಟೇ ಅವ್ರಿಗೆ. ರಾಜಕೀಯ ಅಂದರೆ ನನಗೆ ಬಿಸ್ನೆಸ್ ಇದ್ದಂಗೆ. ರಾಜಕೀಯ ಅಂದರೆ ಹುಲುಸು, ಎಲ್ಲ ದುಡ್ಡುಗೋಸ್ಕರ ಸಾಯೋದು ಅಷ್ಟೇ ಜನ. ರಾಜಕೀಯ ಅಂದರೆ ಹುಲುಸು, ಎಲ್ಲ ದುಡ್ಡುಗೋಸ್ಕರ ಸಾಯೋದು ಅಷ್ಟೇ ಜನ. ಏನಕ್ಕೆ ಇವಾಗ 100 ಕೋಟಿ ಖರ್ಚು ಮಾಡ್ತಾರೆ, 10 ಕೋಟಿ ಖರ್ಚು ಮಾಡಿ 100 ಕೋಟಿ ಸಂಪಾದನೆ ಮಾಡಬೇಕು ಅಷ್ಟೇ ಅವರು ಈ ಮೈನ್ ಇಂಟೆನ್ಷನ್. ಅಷ್ಟೇ 10 ಕೋಟಿ ಖರ್ಚು ಮಾಡಿ 100 ಕೋಟಿ ಸಂಪಾದನೆ ಮಾಡಬೇಕು ಅಷ್ಟೇ ಅವರು ಈ ಮೈನ್ ಇಂಟೆನ್ಷನ್. ಅಷ್ಟೇ, ಇನ್ನು ಜನರಿಗೆ ಸೇವೆ ಮಾಡಬೇಕು ಅಂತ ಅದೇನಿಲ್ಲ. ಇನ್ನು ಹೊಸದಾಗಿ ಏನು ಹೇಳ್ಬೇಕು, ಪೇಪರ್ ಬರ್ತಾ ಇರೋದು ಅದು ವಿಷಯಗಳು. ಅವನು ಅಷ್ಟಿಂದ ಇವ್ನು ಇಷ್ಟಿಂದ 10% ಇಷ್ಟು ಪರ್ಸೆಂಟೇಜು, ಅವನು ಅಷ್ಟಿಂದ ಇವ್ನು ಇಷ್ಟಿಂದ 10% ಇಷ್ಟು ಪರ್ಸೆಂಟೇಜು. ಅದಕ್ಕೆ ಏನು ನಾವು ಹೊಸದಾಗಿ ಹೇಳೋದೇನೋ ಇದೆಯಾ? ಕಣ್ಣು ಕಟ್ಟದಂಗಿದೆ ಡೈಲಿ, ಬೆಳಿಗ್ಗೆ ಇದ್ರೆ ರಾತ್ರಿ ಮಲಗೋವರೆಗೂ. ರಾಜಕಾರಣ ಆಸ್ ಗಾನ್ ಟು ಡಾಗ್ಸ್, ಗಾನ್ ಟು ಡಾಗ್ಸ್. ಭಾಳ ಚೆನ್ನಾಗಿದೆ ಸ್ಲೋಗಾನು. ಎಲ್ಲ ಇನ್ನೇನು ಎಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ನೀವು ಹೇಳ್ದಂಗೆ ರಾಜಕಾರಣಕ್ಕೆ ಹೋಗ್ಬೇಕು. ಅದಕ್ಕೆ ದುಡ್ಡು ಇರೋರು ದುಡ್ಡು ಮಾಡ್ತಾ 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 ಎಲೆಕ್ಷನಿಗೆ ಖರ್ಚು ಮಾಡ್ತಿರೋದು ನೋಡಿಬಿಟ್ರೆ ಭಯ ಆಗುತ್ತೆ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಎಲ್ಲ ಪಾರ್ಟಿಯವರು ಇರ್ರೆಸ್ಪೆಕ್ಟಿವ್ ವೆದರ್ ರೂಲಿಂಗ್ ಪಾರ್ಟಿ ಆರ್ ಅಪೋಸಿಷನ್ ಪಾರ್ಟಿ, ಎವ್ರಿ ಬಡಿ ದಟ್ ಶೋಸ್ ದೇ ಹ್ಯಾವ್ ಲೂಟೆಡ್ ದಿ ಮನಿ ಫ್ರಮ್ ದಿಸ್ ಕಂಟ್ರಿ. ದಿಢೀರಂತ ಶ್ರೀಮಂತ ಆಗಬೇಕಂದ್ರೆ ರಾಜಕಾರಣಿ ಆಗಬೇಕು, ಪೊಲಿಟಿಷಿಯನ್ ಆಗಬೇಕು ಅಂತ ಕರೆಕ್ಟು. ಅದನ್ನು ಬಿಟ್ಟರೆ ಅದ್ರಲ್ಲಿ ಡೌಟೇ ಇಲ್ಲ. ಅದು ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಯುನೋ ಆಲ್ ದಿ ಪ್ರಾಗ್ರೆಸಿವ್ ಪೀಪಲ್ ಈಗ ಇರೋದೆಲ್ಲ ಬರೀ ಪೊಲಿಟಿಷಿಯನ್ಸೇ. ಮಿಕ್ಕಿದವ್ರಿಗೆಲ್ಲ ತುಂಬ ಕಷ್ಟಪಡಬೇಕು. ಅದು 40% ಅದೇನೋ ಹೇಳ್ತಾರಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು. ಸೊ ಕರೆಕ್ಟು ನೀವು ಹೇಳೋದು, ಪೊಲಿಟಿಷಿಯನ್ನೇ ಬೆಸ್ಟ್ ಒಂಥರ ಕಾಸು ಮಾಡ್ಕೋಬೇಕು ಅನ್ನೋ ಆಗಿದೆ. ಇಲ್ಲ ಆಗಬಾರ್ದು ಅನ್ನೋ ಒಂದು ಕಾಳಜಿ. ಏನು ಮಾಡ್ತೀರಾ ನಾವು ಅದೆಲ್ಲ, ಅನ್ಲೆಸ್ ವಿ ಟೇಕ್ ಕಂಟ್ರೋಲ್ ಓವರ್ ದ್ಯಾಟ್ ಹಾಗೆ ನಡೀತಾನೆ ಇರುತ್ತೆ. ಇದನ್ನು ಈಗೇನು ಚುನಾವಣೆ ಬರ್ತಾ ಇದೆ, ಸೊ ವಿ ಶುಡ್ ಆಲ್ ಎಲೆಕ್ಟ್ ದಿ ಮೋಸ್ಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್, ದಿ ಮೋಸ್ಟ್ ಕ್ಲೀನೆಸ್ಟ್ ಕ್ಯಾಂಡಿಡೇಟ್ ಎವರ್ ಪಾಸಿಬಲ್. ನಮ್ಮ ಹುಡುಗ ಏನು ಹೇಳ್ತಾ ಇದ್ದಾನೆ ನೋಡಿ ಸರ್, ದಿಢೀರ್ ಶ್ರೀಮಂತ ಆಗ್ಬೇಕಂದ್ರೆ ರಾಜಕಾರಣಿ ಆಗಬೇಕು ಅಂತ ಹೇಳ್ತಾವನೆ, ಏನು ಹೇಳ್ತೀರಿ ನೀವು ಸರ್? ಆ ಥರ ಈ ಸದ್ಯಕ್ಕೆ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಇಂಡಿಯಾದಲ್ಲಿ ಅಂತಕ್ಕಂಥದ್ದು ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ ನಾನು. ದಿಢೀರ್ ಶ್ರೀಮಂತ 100% ನಿಜ. ದಿಢೀರ್ ರಾಜಕಾರಣಿ ಆಗೋದ್ರೆ ಶ್ರೀಮಂತ ಆಗೋದು ಈಸಿ. ಯಾರಿಗೆ ಬೇಕಾದ್ರೆ ತಲೆ ಮೇಲೆ ಕೈ ಇಡ್ಬೋದು ರೀ, ಯಾರಿಗೆ ಬೇಕಾದ್ರೆ ಇಡ್ಬೋದು, ಯಾರು ಗೊತ್ತಾಗುತ್ತೆ ಸರ್? ಯಾವ ಪಕ್ಷದವ್ರು ಒಳ್ಳೆಯವರು ಅಂತಿಲ್ಲ, ಎಲ್ಲ ಪಕ್ಷದವರು ಅದೇ ಕತೆ, ಅವರು ಇವರು ಅಂತಲ್ಲ ಸರ್. ಮೊದಲಿತ್ತೇನೋ, ಇವತ್ತು ಯಾರು ಬೇಕಾದ್ರೂ ನೋಡಿ ಎಲ್ಲ ಪಕ್ಷದವರು ಅದೇ ಕತೆ, ಯಾರು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಇಲ್ಲ, ಎಲ್ಲ ದುಡ್ಡು ಮಾಡೋಕ್ಕೆ ಬರೋದು. ದಿಢೀರ್ ಅಂತ ಪೈಸೆ ಅವಲ್ ಆಗ್ಬೇಕಂತವನು, ಬಡಾ ಪೈಸೆ ಅವಲ್ ಅದಕ್ಕೆ ಪೊಲಿಟಿಷಿಯನ್ ಆಗ್ಬೇಕಂತವನು. ಕೇಬಲ್ ನೆಕ್ಸ್ಟ್ ಸಿ ಎಂ ಆದಾಗ ನೆಕ್ಸ್ಟ್ ಸಿ ಎಂ ನೀ ಆಗ್ತೀಯಪ್ಪ. ಕೇರಳ ಸಿ ಎಂ ನೆಕ್ಸ್ಟ್ ಕರ್ನಾಟಕ ಆಗಲ್ವಾ? ಕರ್ನಾಟಕ ಎಲೆಕ್ಷನ್ ಇರೋದು ಕರ್ನಾಟಕ, ಇವಾಗ ಇನ್ನು 10 ವರ್ಷ ವೇಟ್ ಮಾಡಬೇಕು. ಹೌದಾ? ಬಟ್ ನೆಕ್ಸ್ಟ್ ಸಿ ಎಂ ಕೇರಳ ಗ್ಯಾರಂಟಿ. ಕೇರಳಕ್ಕೆ ಹೋಗ್ಬಿಡು, ಮಲಯಾಳಿ ಕುಟ್ಟಿ ಆಗ್ಬಿಡು, ಆಯ್ತಾ? ಜೈ ಹೋಗೋಣ.